ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರ ಆಸೆ ತುಳಸಿ ಹಬ್ಬ ತೋರಿಸಿ, ತುಳಸಿ ಹಬ್ಬ ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಅದರಂತೆ ನನಗೇನು ಗೊತ್ತೋ ಅದನ್ನು ನಾನು ಪ್ರೀತಿಯಿಂದ ನಿಮಗೆಲ್ಲರಿಗೂ ತುಳಸಿ ಹಬ್ಬ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ತುಳಸಿ ಗಿಡನ ಒಂದು ಪಾಟ್ನಲ್ಲಿ ಇಟ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ನೆಲ್ಲಿ ಗಿಡನ ಇಟ್ಟಿದ್ದೀನಿ. ಇದಕ್ಕೊಂದು ಡಾಬ್ ಹಾಕಿದ್ದೀನಿ, ಲಕ್ಷ್ಮೀ ಕೂರ್ಸನೆ ಇದರೊಳಗೆ. ಈ ಕಡೆ ಆ ಕಡೆ ದೀಪ ಹಚ್ಚಿದೆ, ದೀಪಗಳು ರೆಡಿ ಮಾಡಿದೆ. ಮಧ್ಯದಲ್ಲಿ ಇದನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಿಕೊಂಡು ಇವಾಗ ನಾವು ಇದರಲ್ಲಿ ಇಡೋಣ. ಬಳೆಗಳನ್ನು ಕೂಡ ಹಾಕೋಣ. ಇದಕ್ಕೆ ಗೆಜ್ಜೆ ಕಾಲುಂಗ್ರನ್ನು ಇಡೋಣ. ಬಳೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಕರಿಮಣಿ ಸರನ್ನು ಕೂಡ ಹಾಕೋಣ. ಮುತ್ತಿನ ಸರನ್ನು ಹಾಕೋಣ. ನಾವು ನಮ್ಮನೆ ಸಂಪ್ರದಾಯದ ಪ್ರಕಾರ ಇವಾಗ ತುಳಸಿ ಕುಂಡನ ನಾವು ಅಲಂಕಾರ ಮಾಡ್ಕೊಳ್ಳೋಣ. ನಾವು ವಿಭೂತಿ ಹಚ್ತೀವಿ. ಗಂಧ, ಅಕ್ಷತೆ, ಕುಂಕುಮ, ಈ ಎಲೆಗಳಿಗೆಲ್ಲನೂ ಒಂದೆಲೆ ಕುಂಕುಮ, ಒಂದೆಲೆ ಅರಿಶಿನ ಆ ಥರ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾ ಹಚ್ತೀನಿ ಇವಾಗ. ಯಾವುದೇ ಅರಿಶಿನ ಹಚ್ಚಲಿ ಕುಂಕುಮ ಹಚ್ಚಲಿ ಎರಡು ಸರಿ ಹಚ್ಬೇಕು. ಮಾಂಗಲ್ಯಕ್ಕೂ ಹಚ್ಚೋಣ. ಇವಾಗ ನಾವು ಎಲ್ಲೆಲ್ಲಿ ಕುಂಕುಮ ಹಚ್ಕೊಂಬಂದಿದ್ದೀವೋ ಅಲ್ಲೆಲ್ಲ ಅರಿಶಿನ ಹಚ್ಚಿದ್ರೆ ಎಲೆಗಳಿಗೆ ಚೆನ್ನಾಗಿ ಅಲಂಕಾರನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಂಧಾರನ ಎರಡೆಳೆ ಮಾಡ್ಕೊಂಡಿದ್ದೀನಿ. ಇದು ಎರಡೆಳೆ ಮಾಡಿಕೊಂಡು ಅಂಧಾರನ ಹಾಕ್ತಾ ಇದ್ದೀನಿ. ಗೆಜ್ಜೋಸ್ತ್ರ ಇದು ಕೂಡ ಎರಡೆಳೆ ಹಾಕ್ಕೊಂಡು ವಸ್ತ್ರ ಆ ಕಡೆ ಈ ಕಡೆ ವಸ್ತ್ರ ಇಟ್ಬಿಟ್ಟು ಅಲಂಕಾರಕ್ಕೆ ಮಾಡ್ತಾ ಇದ್ದೀನಿ. ಒಂದು ಸಾಮಾನ್ಯ ಹೂವಿನ ಹಾರನ ಇನ್ನಲಿಂದ ಸೇರಿಸಿ ಹಾಕಿದ್ದೀನಿ. ಇವಾಗ ಮಲ್ಲಿಗೆ ಹೂವಿಂದ ಹಾರ ಒಂದು ಮತ್ತೊಂದು ಪೂಜೆ ತಟ್ಟೆ ರೆಡಿ ಮಾಡ್ಕೊಂಡಿರೋದಿದ್ದು ಇದನ್ನು ಒಂದು ಕಡೆ ಇಡೋಣ. ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು, ತೆಂಗಿನಕಾಯಿ, ಒಂದು ಕಿತ್ತಲೆಹಣ್ಣು ಇದಕ್ಕೂ ಸ್ವಲ್ಪ ರೆಡಿ ಮಾಡಿದ್ದೀನಿ ತಟ್ಟೆಗೆ. ಇದನ್ನು ಕೂಡ ಇಲ್ಲಿಡೋಣ. ಇದಕ್ಕೆ 8 ದೀಪ ರೆಡಿ ಮಾಡ್ಕೊಂಡಿದ್ದೀನಿ. ಒಂದಕ್ಕೆ ಅರಿಶಿನ ಕಂಠಕ್ಕೆ ಹಚ್ಚಿ ಕುಂಕುಮ ಇಟ್ಟಿದ್ದೀನಿ, ಒಂದಕ್ಕೆ ಕುಂಕುಮ ಹಚ್ಚಿ ಅರಿಶಿನ ಇಟ್ಟಿದ್ದೀನಿ. ಇದನ್ನೆರಡನ್ನು ಮಧ್ಯದಲ್ಲಿಡೋಣ. ಇದು ನಾವು ದೀಪ ಹಚ್ಚಬೇಕಾದ್ರೆ 6 ಥರ ದೀಪಗಳನ್ನ, ನೆಲ್ಲಿಕಾಯಿನ ತಳ ಸ್ವಲ್ಪ ಕೂತ್ಕೊಳ್ಳಿ ಕರೆಕ್ಟಾಗಿ ಅಂದ್ಬಿಟ್ಟು ತಳ ಸ್ವಲ್ಪ ಕಟ್ ಮಾಡಿ ಮೇಲೆ ಅಳ್ಳ ಮಾಡಿ ಒಳಗಡೆ ಅಳ್ಳ ಮಾಡಿ ಅದರಲ್ಲಿ ತುಪ್ಪದ ಬತ್ತಿ ಹಾಕಿ ತುಪ್ಪದ ಬತ್ತಿ ಹಚ್ಚಿರೋದಿದು. ಇದು ಆರತಿ ಮಾಡೋದಕ್ಕಿದು ಓದಿ ಇದನ್ನು. ಆಮೇಲೆ ನಮಸ್ತೆಸ್ತು ಮಹಾಮಯ ಶ್ರೀಪೀಠ ಸುರು ಪೂಜಿತೆ ಶಂಕುಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರ ದೇವಿ ಮಹಾಲಕ್ಷ್ಮೀ ನಮೋಸ್ತತೆ. ಸರ್ವಜ್ಞೆ ಸರ್ವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖಹರ ದೇವಿ ಮಹಾಲಕ್ಷ್ಮೀ ನಮೋಸ್ತತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿಣಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತತೆ.
ಆದ್ಯಂತರಹಿತ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತೆ ಮಾ ಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಶುಕ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರಿ ದೇವಿ ಮಾ ಲಕ್ಷ್ಮೀ ನಮೋಸ್ತುತೆ. ಈ ಮಂತ್ರ ಇದು ಸ್ತೋತ್ರ ಹೇಳಿಬಿಟ್ಟು ಇದನ್ನು ತುಳಸಿ ಅಷ್ಟೋತ್ರ ಐತೆ. ತುಳಸಿ ಅಷ್ಟೋತ್ರನ ನೀವು ಹೇಳಿಕೊಂಡು ಕುಂಕುಮಾರ್ಚನೆ ಬೇಕಾದ್ರೂ ಮಾಡ್ಬೋದು. ಬಿಡುವ ಇದ್ದರೆ ಬಿಡುವುದಲ್ಲಿ ಬೇಕಾದ್ರೂ ಅರ್ಚನೆ ಮಾಡ್ಬೋದು. ಇಲ್ಲ ಅಂದರೆ ಅಕ್ಷತೆ ಇದ್ದರೆ ಅಕ್ಷತೆ ಹಾಕ್ಕೊಂಡು ಅರ್ಚನೆ ಮಾಡ್ಬೋದು. 26 ತುಳಸಿ ಅಷ್ಟೋತ್ರನೂ ಇರುತ್ತೆ. ಇದನ್ನು ನೀವು ಈ ಬುಕ್ನ ನೀವು ತಗೊಂಡ್ರೆ ಎಲ್ಲ ದೇವ್ರದ್ದು 26 ದೇವ್ರದ್ದು ಅಷ್ಟೋತ್ರಗಳು ಈ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ. ಇದು ತೆಂಗಿನಕಾಯಿನ ಅರ್ಶಿನ ಕುಂಕುಮ ಇಟ್ಟು ಹೂವಿಟ್ಟು ಸಂಕಲ್ಪ ಮಾಡ್ಕೋಬೇಕು. ನಾವು ದೇವಿನ ದೇವಿ ಲಕ್ಷ್ಮೀ ರೂಪದಲ್ಲಿ ಕೂತಿರ್ತಾಳೆ ನಮ್ಮ ಮನೆ ಬಾಗಿಲಿನಲ್ಲಿ. ನಾವೆಷ್ಟೇ ಆಚೆಗಡೆಯಿಂದ ಓಡಾಡ್ಕೊಂಬರ್ತೀವಿ, ಯಾರ್ಯಾರೋ ಏನೇನೋ ದೃಷ್ಟಿಗಳೆಲ್ಲ ತೆಗೆದು ಹಾಕಿರ್ತಾರೆ, ಅದನ್ನೆಲ್ಲ ನಾವು ದಾಟ್ಕೊಂಬರ್ತೀವಿ. ಏನೋ ಕಷ್ಟ ಸುಖಗಳನ್ನೆಲ್ಲ ದಾರಿನಲ್ಲಿ ತುಳ್ಕೊಂಬರ್ತೀವಿ. ನಾವು ತುಳ್ಕೊಂಡು ನಾವು ಒಳಕ್ಕೆ ಬರಬೇಕಾದ್ರೆ ನಮ್ಮನೆ ಬಾಗಿಲಿನಲ್ಲಿ ಕಾಲು ಒರೆಸೋದಕ್ಕೆ ಅಂತ ಒಂದು ತಟ್ಟು ಹಾಕಿರ್ತೀವಿ. ಆ ತಟ್ಟನ್ನ ಕಾಲು ಒರೆಸ್ಕೊಂಡು ನಾವು ಒಳಗಡೆ ಬಲಗಾಲಿಟ್ಟು ಒಳಗಡೆ ಬರ್ತೀವಿ. ನಾವು ಯಾವುದೇ ಉದ್ಯೋಗಕ್ಕೋಗಲಿ ಆಫೀಸ್ಗೆ ಹೋಗಲಿ ಏನಕ್ಕೆ ಕೆಲಸಕ್ಕೆ ಹೋದ್ರು ನಾವು ಒಳಗಡೆ ಬರಬೇಕಾದ್ರೆ ಸಂಜೆ ಬಾಗಿಲು ಒಳಗಡೆಯಿಂದ ಬರಬೇಕಾದ್ರೆ ಬಲಗಾಲಿಟ್ಕೊಂಡು ಬರಬೇಕು. ಬಂದ ಮೇಲೆ ಈ ನಮ್ಮ ಕಷ್ಟಗಳನ್ನೆಲ್ಲ ತುಳಸಿ ಬಾಗಿಲಿನಲ್ಲಿ ಇಟ್ಕೊಂಬಿಡ್ತಾಳೆ, ನಮ್ಮನ್ನು ಮಾತ್ರ ಒಳಗಡೆ ಬಿಡ್ತಾಳೆ. ನಾವೇನು ತುಳ್ಕೊಂಬಂದಿರ್ತೀವೋ ಅದನ್ನೆಲ್ಲ ತುಳಸಿ ದೇವಿ ಆಚೆಗಡೆನೇ ಇಟ್ಕೊತಾಳೆ. ಅದರಿಂದ ಬಾಗಿಲಿನಲ್ಲಿ ತುಳಸಿ ಗಿಡನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಶ್ರೇಷ್ಠ. ನಮ್ಮ ಕಷ್ಟಗಳು ನಷ್ಟಗಳು ನಮ್ಮದೇನೇ ತೊಂದರೆ ತಾಪತ್ರಯಗಳಿದ್ರು ಎಲ್ಲನೂ ಆ ತಾಯಿ ರಕ್ಷಣೆ ಮಾಡ್ತಾಳೆ ಆಚೆ ಬಾಗಿಲಿನಲ್ಲಿ ಕೂತ್ಕೊಂಡು. ಅದರಿಂದ ಎಲ್ಲರ ಮನೆ ಬಾಗಿಲಿನಲ್ಲೂ ತುಳಸಿ ಗಿಡ ಇಟ್ಟು ಪೂಜೆ ಮಾಡ್ತಾರೆ. ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೆ ಇದು ನೋಡ್ಕೊಂಬರೋಣ. ಊದುಗಡ್ಡೆ ಬೆಳಗಿದ್ದಾಯಿತು, ಕರ್ಪೂರ ಬೆಳಗಿದ್ದಾಯಿತು. ಇವಾಗ ನೆಲ್ಲಿಕಾಯಿ ದೀಪನ ಆರತಿ ಬೆಳಗೋಣ. ನೈವೇದ್ಯ ಮಾಡೋಣ. ಹಣ್ಣು ಕಾಯಿ ಇದು ಪಾನಕ ಮಾಡಿಟ್ಟಿದ್ದೀವಿ. ಇದು ನೈವೇದ್ಯಕ್ಕೆ ಒಂದು ತರ್ಪಣ ಬಿಡಬೇಕು. ಮನಸ್ಸಿನಲ್ಲಿ ನಮ್ಮ ಆಸೆ ಏನಿದೆಯೋ ಅದನ್ನು ನೆರವೇರಿಸಲಿ. ಮುತ್ತೈ ಸ್ಥಾನ ಕೊಡೋ ತಾಯಿ ನಮ್ಮ ಕಷ್ಟ ಸುಖನೂ ನೆರವೇರಿಸ್ಬಿಡ್ತಾಳೆ, ಹಾಗೆ ನಮ್ಮ ಬೇಡಿದ ಇಷ್ಟಾರ್ಥಗಳನ್ನೂ ನೆರವೇರಿಸ್ತಾಳೆ. ಅದರಿಂದನೇ ನಾವು ತುಳಸಿ ಹಬ್ಬದ ದಿವಸ ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬದ ದಿವಸ ತುಳಸಿ ಪೂಜೆ ಮಾಡಿ ನಮ್ಮ ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ಕೊಡು, ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡು ಅಂತ ತಾಯಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕೋಣ. ಎಲ್ಲ ಪೂಜೆ ಆದಮೇಲೆ ಮಹಾಮಂಗಳಾರತಿಗೆ ಮುತ್ತೈದೆಯರೆಲ್ಲ ಬಂದಿರ್ತಾರೆ, ಅವಾಗ ಒಂದ್ಸರಿ ಮಹಾಮಂಗಳಾರತಿ ಮಾಡಿ ಬಂದಿರೋ ಮುತ್ತೈದೆಯರಿಗೆಲ್ಲ ಕರ್ಪೂರದ ಆರತಿ ಮಂಗಳಾರತಿ ಕೊಡ್ರಿ. ಮುತ್ತೈದೆಯರೆಲ್ಲ ಬಂದಿರ್ತದೆ ಅವ್ರಿಗೆಲ್ಲ ಮಹಾಮಂಗಳಾರತಿ ಎಲ್ಲ ಕೊಟ್ಟಿದ್ದಾಗುತ್ತೆ. ತಾಂಬೂಲ ಎಲ್ಲ ಕುಂಕುಮ ಕೊಟ್ಟು ತಾಂಬೂಲ ಎಲ್ಲ ಕೊಡ್ತೀರ. ಆಮೇಲೆ ಆ ರೋಗಕ್ಕೆ ಮುಂಚೆನೆ ನೀವು ಆರತಿ ಬೆಳಗಬೇಕು. ಕರ್ಪೂರದ ಆರತಿ ಸಮರ್ಪಯಾಮಿ, ನೀಲಾಂಜನ ಆರತಿ ಸಮರ್ಪಯಾಮಿ.
ಈ ಥರ ಹೇಳ್ಕೊಂಡು ಪೂಜೆ ಮಾಡಿ ಎಲ್ಲ ಮುತ್ತೈದರಿಗೂ ಕುಂಕುಮ ಕೊಟ್ಟು ಆಶೀರ್ವಾದ. ಸಹ ತುಂಬ ಜನ ಕೃಷ್ಣನಿಗೂ ತುಳಸಿಗೂ ಮದುವೆ ಮಾಡಿಸ್ತಾರೆ. ಅದು ಅವ್ರ ಸಂಪ್ರದಾಯ. ಅವ್ರ ಸಂಪ್ರದಾಯದ ಪ್ರಕಾರನ ವರ್ಷಕ್ಕೊಂದ್ಸರಿ ಕಲ್ಯಾಣೋತ್ಸವನ ಮನೆಯಲ್ಲಿ ಪುರೋಹಿತರನ್ನು ಕರೆದು ತುಳಸಿ ಹಬ್ಬದ ದಿವಸ ಕಲ್ಯಾಣೋತ್ಸವ ಮಾಡಿಸ್ತಾರೆ. ಅದು ಅವರವ್ರ ಸಂಪ್ರದಾಯ. ಎಲ್ಲರೂ ಅದನ್ನು ಮಾಡೋಕ್ಕಾಗಲ್ಲ. ಹಿಂದಿನ ಕಾಲದಿಂದಲೂ ಹಿರಿಯರ ಕಾಲದಿಂದಲೂ ಆ ಪದ್ಧತಿ ಬಂದಿದ್ದರೆ ಆ ಥರ ಮಾಡಿಸ್ಬೇಕು. ಸೀರೆ ಉಡಿಸೋದು ಅಷ್ಟೇ. ಆ ತಾಯಿಗೆ ಮದುವೆ ಮಾಡಿಸೋದು ಕಲ್ಯಾಣೋತ್ಸವ ಮಾಡಿಸಂಗಿದ್ರೆ ನಾವು ಸೀರೆ ಉಡಿಸಿ ಅಲಂಕಾರ ಮಾಡಿ ತುಳಸಿಗೆ ಕೃಷ್ಣನ ಉರಿಸಿ ಪಕ್ಕದಲ್ಲಿ ಪೂಜೆ ಮಾಡಿ ನಾವು ಮದುವೆ ಮಾಡಿಸೋದು. ಕಲ್ಯಾಣೋತ್ಸವ ಅಂದರೆ ನಾವು ಜನಗಳು ಯಾವ ಥರ ಮದುವೆ ಮಾಡ್ಕೊಳ್ತೀವಿ, ಮೊದಲನೇ ದಿವಸ ಶಾಸ್ತ್ರ, ಎರಡನೇ ದಿವಸ ಕಾಶಿ ಯಾತ್ರೆ, ನಂತರ ದಾರೆ ಮುಹೂರ್ತ, ಅನಂತರ ತಾಳಿ, ನಮ್ಮ ಶಕ್ತಾನುಸಾರ ಎಲ್ಲನೂ ಇಟ್ಟು ನಾವು ಪೂಜೆ ಮಾಡಿ ಆರತಿ ಮಾಡಿ ತಾಯಿಗೆ ಬೇಡಿಕೊಟ್ರೆ ನಮ್ಮ ಬೇಡಿದ ಇಷ್ಟ ಆಗ್ತದನ್ನೆಲ್ಲ ನೆರವೇರಿಸ್ತಾಳೆ. ಆ ತಾಯಿ ಬಾಗಿಲಲ್ಲಿ ಕೂತ್ಕೊಂಡಿರೋದೇ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡೋಕ್ಕೋಸ್ಕರ. ಅದರಿಂದ ನಾವೇನು ಬೇಡಿಕೊಂಡ್ರೂ ನೆರವೇರುತ್ತೆ. ದಿನಾನು ಅಷ್ಟೇ, ನಾವು ಬೆಳಗ್ಗೆ ಎದ್ದಾಗ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಬಾಗಿಲು ಪೂಜೆ ಮಾಡಿ ತುಳಸಿ ಪೂಜೆ ಮಾಡ್ತೀವಿ. ಆವಾಗಲೂ ಅಷ್ಟೇ, ಮುತ್ತೈ ಸ್ಥಾನ ಬೇಕು ಅಂತ ನಾವು ಬೇಡಿಕೊಂಡು ನಾವು ತಾಯಿನ ಪೂಜೆ ಮಾಡಿ ಬರ್ತಾ ಇರ್ತೀವಿ. ನಾವು ಆಚೆ ಹೋಗುವಾಗ ನಾವೇನಕ್ಕೆ ಆಚೆಗೆ ಹೋಗ್ತಾ ಇರ್ತೀವಿ, ನಮ್ಮ ಮನಸ್ಸಿನಲ್ಲಿರುತ್ತೆ ನಾವೇನಕ್ಕೆ ಹೋಗ್ತಾ ಇದ್ದೀವಿ ಆಚೆಗೆ ಅಂತ. ಆದರೆ ಬಾಗಿಲಿನಲ್ಲಿ ತುಳಸಿ ಇರ್ತಾಳೆ, ಆ ತಾಯಿ ಆಶೀರ್ವಾದ ಮಾಡ್ತಾ ಇರ್ತಾಳೆ, ನೀನು ಹೋಗ್ಬಿಡ್ಬಾ ಮಗನೇ, ಹೋಗ್ಬಿಡ್ಬಾ ತಾಯಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾಳೆ. ನಾವು ಒಳಗಡೆ ಬಂದಾಗಲೂ ಅಷ್ಟೇ, ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಮನೆಗೆ ಬಂದಾಗಲೂ ಅಷ್ಟೇ, ಆ ತಾಯಿ ಆಯ್ತಪ್ಪ ನೀನು ಹೋಗಿದ್ದಕ್ಕೆ ಕೆಲಸ ಕಾರ್ಯ ಇವತ್ತಾಗದೇ ಇದ್ದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ಶಾಂತ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನೆರವೇರುತ್ತೆ ಅಂತ ಆ ತಾಯಿ ಆಶೀರ್ವಾದ ಮಾಡ್ತಾಳೆ. ನಮ್ಗೆ ಅದು ಗೊತ್ತಾಗೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಅಸ್ತುವನ್ನು ದೇವತೆಗಳು ಓಡಾಡ್ತಾ ಇರ್ತವೆ. ನಾವು ಕೆಟ್ಟದ್ದನ್ನೇ ಬಯಸಲಿ ಒಳ್ಳೆಯದನ್ನೇ ಬಯಸಲಿ ತಥಾಸ್ತು ತಥಾಸ್ತು ಅಂತ ಇರ್ತವೆ. ಅದರಿಂದ ನಾವು ಕೆಟ್ಟದ್ದನ್ನು ನಾವು ಯಾವಾಗಲೂ ಬಾಯಿನಲ್ಲಿ ಕೂಡ ಮಾತಾಡಬಾರ್ದು, ನಡೆ ನುಡಿನಲ್ಲೂ ನಾವು ಅನುಸರಿಸ್ಬಾರ್ದು. ನಾವು ಯಾವಾಗಲೂ ಒಳ್ಳೆಯದಾಗಲಿ, ಮಕ್ಳಿಗೆ ಒಳ್ಳೆಯದಾಗಲಿ, ಮೊಮ್ಮಕ್ಳಿಗೆ ಒಳ್ಳೆಯದಾಗಲಿ, ನಮ್ಮ ಯಜಮಾನರು ಚೆನ್ನಾಗಿರಲಿ, ಮುತ್ತೈ ಸ್ಥಾನ ಚೆನ್ನಾಗಿರಲಿ, ನಮ್ಮ ವಂಶ ಉದ್ಧಾರ ಆಗಲಿ, ನಮ್ಮ ಹೆಣ್ಣು ಮಕ್ಕಳುಗಳು ಚೆನ್ನಾಗಿರಲಿ ಅಂತ ಈ ಥರ ನಾವು ಬೇಡಿಕೊಂಡು ನಮ್ಮ ಕಷ್ಟಗಳು, ಮನೆ ಬೇಕಾ, ಆಸ್ತಿ ಬೇಕಾ, ವ್ಯಾಪಾರ ಬೇಕಾ, ಬಿಸ್ನೆಸ್ ಬೇಕಾ, ಕೆಲಸ ಬೇಕಾ, ಓದೋದು ಬೇಕಾ, ವಿದ್ಯಾಭ್ಯಾಸ ಬೇಕಾ, ಮಕ್ಕಳು ದೊಡ್ಡವರಾಗಬೇಕಾ, ಮಕ್ಕಳಿನ್ನ ಆಗಿಲ್ವಾ, ಮಕ್ಕಳು ಬೇಕಾ, ಏನು ಬೇಕಾದ್ರೂ ಆ ತಾಯಿನ ತುಳಸಿ ಹಬ್ಬದ ದಿವಸ ಬೇಡಿಕೊಂಡ್ರೆ ಖಂಡಿತ ನೆರವೇರಿಸ್ಕೊಡ್ತಾಳೆ ಆ ತಾಯಿ. ಇದು ಬಾಯಿ ಮಾತು ಕೇಳೋ ಮಾತುಗಳಲ್ಲ, ಇದು ಕಾಲದಿಂದನೂ ಬಂದಿರೋದು, ವೇದ ವೇದಾಂತದಲ್ಲೆಲ್ಲ ಬರೆದಿರೋದು. ತಾಯಿ ಲಕ್ಷ್ಮಿ ಕೂತಿರುವಾಗ ನಾವೇನು ಬೇಡ್ಕೊಂಡ್ರು ಇಲ್ಲ ಅಂತ ಯಾವತ್ತೂ ಅನ್ನೋದಿಲ್ಲ. ಅವಳು ಸೆರಗಿನಲ್ಲಿರೋ ಧೂಳನ್ನ ಕಣನಾದರೂ ಒಂದು ಕಣನಾದರೂ ನಮ್ಮ ಮನೆಗೆ ಬೀಳಿಸ್ಬಿಟ್ಟೋದ್ರೆ ಅದೇ ನಮ್ಗೆ ಅಷ್ಟು ಐಶ್ವರ್ಯ, ಅಷ್ಟು ಭಾಗ್ಯಗಳು ನಮಗೆ ಲಭಿಸುತ್ತೆ. ಈ ಥರ ತುಳಸಿ ಪೂಜೆನ ನೀವು ಕೂಡ ನಿಮ್ಮ ಕೈನಲ್ಲಾದ ಮಟ್ಟಿಗೆ ಸಾಧ್ಯವಾದಷ್ಟು ನೀವು ನೆಲ್ಲಿ ಗಿಡನ ತಂದು ಇಟ್ಟು ನೀವು ಪೂಜೆ ಮಾಡಿರಿ. ನೆಲ್ಲಿ ಗಿಡ ಯಾಕೆ ನಾವು ತಂದಿಟ್ಟು ಪೂಜೆ ಮಾಡ್ತೀವಿ ತುಳಸಿ ಗಿಡದ ಜೊತೆಯಲ್ಲಿ ಅಂದರೆ, ನೆಲ್ಲಿ ಗಿಡ ತುಂಬ ಶ್ರೇಷ್ಠ. ಆ ನೆಲ್ಲಿ ಗಿಡದ ಪಕ್ಕದಲ್ಲಿ ತುಳಸಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು, ಎಲ್ಲ ಅನಾನುಕೂಲಗಳೆಲ್ಲ ಅನುಕೂಲವಾಗುತ್ತೆ ಆಗಲಿ ಅಂತಲೇ ನಾವು ನೆಲ್ಲಿ ಗಿಡ ಇಟ್ಟು ನಾವು ಪೂಜೆ ಮಾಡೋದು. ಇನ್ನೊಂದೇನು ಅಂದರೆ, ಇವಾಗ ಕಾರ್ತಿಕ್ ಮಾಸ, ಕಾರ್ತಿಕ್ ಮಾಸದಲ್ಲಿ ಪೌರ್ಣಮಿ ಬರುತ್ತೆ. ಪೌರ್ಣಮಿ ದಿವಸ ಮನೆಯಲ್ಲೆಲ್ಲರೂ ಸೇರಿ, ನಾವು ಮನೆಯಲ್ಲಿರೋರು ಆಗ್ಬೋದು, ನಮ್ಮ ಮಕ್ಕಳು ಮರಿಗಳು, ಇನ್ನು ನೆಂಟರು ಇಷ್ಟರು ಯಾರೇ ಆಗ್ಬೋದು, ಮನೆ ಒಳಗೆ ಊಟ ಮಾಡೋದ್ರು, ಇದು ವನಭೋಜನ ಅಂತಾರೆ. ಆಚೆ ನಾವು ಬಾಗಿಲಲ್ಲಿ ತುಳಸಿ ಗಿಡದ ಹತ್ರ ಆದರೂ ಊಟ ಮಾಡ್ಬೋದು, ಮೇಲೆ ಟೆರೆಸ್ ಮೇಲೆ ಅಲ್ಲಿ ಬೇಕಾದ್ರೂ ನಾವು ಒಂದು ಚಾಪೆ ಹಾಕಿ ಎಲ್ಲರೂ ಸುತ್ತಲೂ ಕೂತ್ಕೊಂಡು ವನಭೋಜನ ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸ ಊಟ ಮಾಡಿದ್ರೆ ತುಂಬ ಶ್ರೇಷ್ಠ. ಬೆಳದಿಂಗಳ ಬೆಳಕಿನಲ್ಲಿ ಕಾರ್ತಿಕ ಪೌರ್ಣಮಿನಲ್ಲಿ ಅವತ್ತು ಪೂಜೆ ಮಾಡಿದ ದಿವಸ ನಾವು ಶಿವನ ದೇವಾಲಯದಲ್ಲಾಗ್ಬೋದು, ಹರಿಹರ ದೇವಾಲಯದಲ್ಲಾದರೂ ಆಗ್ಬೋದು, ಅಲ್ಲಿ ಮೇಲೆ ಕುಂಭದಲ್ಲಿ ಒಂದು ದೀಪ ಹಚ್ತಾರೆ. ಅಲ್ಲಿ ಒಂದು ದೊಡ್ಡ ಬಟ್ಟೆ, ಕಾಟನ್ ಬಟ್ಟೆನಲ್ಲಿ ಬತ್ತಿ ಮಾಡಿ ಅದನ್ನು ಬಾಂಡ್ಲಿನಲ್ಲಿಟ್ಟು ಅದಕ್ಕೆ ತುಂಬ ಬಾಂಡ್ಲಿ ತುಂಬ ಎಣ್ಣೆ ಹಾಕಿ ಅದು ಕಾರ್ತಿಕ ಪೌರ್ಣಮಿ ದಿವಸ ಹಚ್ತಾರೆ ಮೇಲೆ.
ಅದು ಅಖಂಡ ದೀಪ ಅಂತ ಹೇಳ್ತಾರೆ ಅದನ್ನು. ಅದು ಎಲ್ಲಿಗೆವರೆಗೂ ನಮ್ಮ ಆ ದೀಪ ಮುಟ್ಟುತ್ತೆ ಅಂದರೆ ಕೈಲಾಸದವರೆಗೂ ಮುಟ್ಟುತ್ತೆ, ವೈಕುಂಠದವರೆಗೂ ಮುಟ್ಟುತ್ತೆ. ಅದರಿಂದ ಆ ದೀಪ ಪ್ರತಿಯೊಂದು ಶಿವಾಲಯದಲ್ಲೂ ಆಗಲಿ, ಹರಿಹರ ದೇವಾಲಯದಲ್ಲಾಗಲಿ, ಅದು ಕುಂಭ ಅದ ಮೇಲೆ ದೀಪ ಹಚ್ಚಿರ್ತಾರೆ. ನೀವು ಕೂಡ ಕಾರ್ತಿಕ ಪೌರ್ಣಮಿ ದಿವಸ ದೀಪನ ತಗೊಂಡೋಗಿ, ನಿಮ್ಮ ಇಷ್ಟಾನುಸಾರ ತುಪ್ಪದ ದೀಪ ಆಗ್ಬೋದು, ಎಣ್ಣೆ ದೀಪ ಆಗ್ಬೋದು, ನೀವು ತಗೊಂಡೋಗಿ ಹಚ್ಚಿಬಿಟ್ಟು ನೀವು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಕೊನೆ ಅಮಾವಾಸ್ಯೆ ದಿವಸಲೂ ಅಷ್ಟೇ, ಲಕ್ಷ ದೀಪೋತ್ಸವ ಅಂತ ಎಲ್ಲ ದೇವಸ್ಥಾನಗಳಲ್ಲೂ ಲಕ್ಷ ದೀಪೋತ್ಸವ ನಡೆಯುತ್ತೆ. ಆ ಲಕ್ಷ ದೀಪೋತ್ಸವಕ್ಕೂ ಅಷ್ಟೇ, ನೀವು ಹೋಗಿ ನೋಡಿ ಕಣ್ಣು ತುಂಬ ಆನಂದನ ಪಡ್ಕೊಂಡು ನೀವು ಎರಡು ದೀಪನ ಹಚ್ಚಿಬಿಟ್ಟು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯರೋ ದೀಪನ ನೀವು ಮತ್ತೆ ಅಲ್ಲಿ ಹಚ್ಚಿ ಇಕ್ಕಿದ್ರೆ ಇನ್ನೂ ತುಂಬ ಶ್ರೇಷ್ಠ, ತುಂಬ ಒಳ್ಳೆಯದು. ಹೊತ್ತು ನೀವು ಈ ಥರ ನೀವು ಪೂಜೆ ಮಾಡಿ, ನಿಮ್ಗೆ ಗೊತ್ತಿಲ್ಲದಿರೋ ವಿಷಯನ, ನನಗೆ ಗೊತ್ತಿರೋ ವಿಷಯನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು. ಇದರಂತೆ ನೀವು ಇದನ್ನೆಲ್ಲ ಪಾಲಿಸ್ರಿ, ಒಳ್ಳೆಯದಾಗುತ್ತೆ, ನಿಮ್ಮನೆಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಇದಕ್ಕೆ ತುಳಸಿ ಹಬ್ಬದ ದಿವಸ ಕೋಸಂಬರಿ ನೈವೇದ್ಯ ಮಾಡಬೇಕು, ಏನಾದರೂ ಒಂದು ಸಿಹಿ ನೈವೇದ್ಯ ಏನಾದರೂ ಮಾಡಬೇಕು. ಸಂಜೆ ನಾವು ಪೂಜೆ ಮಾಡೋದು, ಇದನ್ನು ತುಳಸಿ ಹಬ್ಬ ಸಂಜೆನೇ ನಾವು ಮಾಡೋದು. ಕೆಲಸಕ್ಕೆ ಹೋಗೋರು ತುಂಬ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕವರು, ಗಡಿ ಬಿಡಿ ಇರುತ್ತೆ, ರಜಾಗಳು ಸಿಕ್ಕಲ್ಲ, ಮಕ್ಕಳು ಶಾಲೆಗೆ ಕಳಿಸ್ಬೇಕು, ಗಂಡನ ಆಫೀಸಿಗೆ ಕಳಿಸ್ಬೇಕು, ಅವರು ಪೂಜೆ ಮಾಡಬೇಕು, ಎಷ್ಟು ಅವ್ರಿಗೂ ತೊಂದರೆ ಇರುತ್ತಲ್ವ. ಪ್ರತಿಯೊಬ್ಬರಿಗೂ ಸಿಂಪಲ್ಲಾಗಿ ನಾನು ಪೂಜೆನ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಸಂಜೆ ಅವರು ಬಂದು ದೀಪನ ಈ ಥರ ಪೂಜೆ ಮಾಡಿ, ದೀಪ ಅಲಂಕಾರ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ದೀಪಗಳನ್ನ ಹಚ್ಚಿ ಅವರು ಪೂಜೆ ಮಾಡಿ, ಮುತ್ತೈದೆಯರನ್ನ, ಅಕ್ಕಪಕ್ಕದ ಮುತ್ತೈದೆಯರನ್ನ ಕರೆದು ಕೋಸಂಬರಿ ಪಾನಕ ಕೊಟ್ಟು, ಎಲೆ ಅಡಿಕೆ ತಾಂಬೂಲ ಹಣ್ಣು ಇಟ್ಟು ತಾಂಬೂಲ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಅಕ್ಕಪಕ್ಕದವ್ರನ್ನ ಕರೆದು ಕುಂಕುಮ ಕೊಟ್ಟು ಆಶೀರ್ವಾದ ಪಡೆಯಿರಿ. ಹಸಿ ಕಡಲೆಕಾಳನ್ನ ನೆನೆಸಿ ಅದನ್ನು ಕೂಡ ನೈವೇದ್ಯ ಮಾಡ್ತಾರೆ. ಅವಲಕ್ಕಿನ ಸಿಹಿ ಅವಲಕ್ಕಿ ಮಾಡಿ ಕೊಬ್ಬರಿ ಬೆಲ್ಲ ಹಾಕಿ ಅದಕ್ಕೊಂದು ಸ್ವಲ್ಪ ಒಂದು ಸ್ಪೂನ್ ಎಳ್ಳು ಹುರಿದಾಕ್ಬಿಟ್ಟು ಅದನ್ನು ಅವಲಕ್ಕಿ ಕೂಡ ಇದಕ್ಕೆ ನೈವೇದ್ಯ ಮಾಡ್ತಾರೆ. ಅವಲಕ್ಕಿ ಯಾಕೆ ನೈವೇದ್ಯ ಮಾಡ್ತೀವಿ ಅಂದರೆ ಕೃಷ್ಣ ಪರಮಾತ್ಮ ಬರ್ತಾನೆ ಹೆಂಡತಿ ನೋಡೋದಕ್ಕೋಸ್ಕರ, ಅದಕ್ಕೋಸ್ಕರ ಅವನಿಗಿಷ್ಟವಾದ ತಿಂಡಿ ಅವಲಕ್ಕಿ, ಅದರಿಂದ ಅವಲಕ್ಕಿನ ಪೂಜೆ ನೈವೇದ್ಯ ಮಾಡಿ. ಇವಾಗಿನ ಕಾಲದ ಹೆಣ್ಮಕ್ಳಿಗೆ ಕೆಲಸಕ್ಕೆ ಹೋಗೋರಿಗೂ ಅನುಕೂಲ ಆಗಬೇಕು, ಮನೆಯಲ್ಲಿರೋರಿಗೂ ಅನುಕೂಲ ಆಗಬೇಕು. ಏನ ಈ ಥರ ತುಳಸಿ ಹಬ್ಬದ ದಿವಸ ಪೂಜೆ ನಿಮಗೆಲ್ಲರಿಗೂ ತೋಳಿಸ್ಕೊಟ್ಟಿದ್ದೀನಿ. ನೀವೆಲ್ಲರೂ ಈ ಥರ ಪೂಜೆ ಮಾಡಿ ನಿಮ್ಮ ಆಸೆಗಳನ್ನ ನೆರವೇರಿಸ್ಕೊಳ್ರಿ. ವಿಡಿಯೋ ನೋಡಿದ್ದೀರೋ ಇಷ್ಟೊತ್ತೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನೀವೆಲ್ಲರೂ ಹೇಗೆ ಮಾಡಿದ್ರಿ ತುಳಸಿ ಹಬ್ಬನ, ಇದರಿಂದ ಏನಾದರೂ ನಿಮ್ಗೆ ಉಪಯೋಗ ಆಯಿತಾ ಅನ್ನೋದು. ನಿಮ್ಮೆಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು.